Hello students, welcome to Akka's YouTube channel. As part of our online initiative, we have started with CSAT classes. In CSAT, we have dealt with so far three classes of permutations and combination. And myself, Devi Charan, CSAT faculty at Akka's Academy. And in case you have not watched the first three videos of our CSAT classes, please do watch. I'll provide link in the description. ಆ ಮೂರು ವಿಡಿಯೋಸ್ ಅನ್ನ ನೋಡ್ಬಿಟ್ಟು ಈ ಫೋರ್ತ್ ವಿಡಿಯೋಸ್ ಅನ್ನ ನೋಡೋಕೆ ಬನ್ನಿ. ಎಸ್, ಸೊ ಫೋರ್ತ್ ವಿಡಿಯೋದಲ್ಲೂ ನಾವು ಲೀನಿಯರ್ ಅರೇಂಜ್ಮೆಂಟ್ ಆಫ್ ಪರ್ಸನ್ಸ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಲೀನಿಯರ್ ಅರೇಂಜ್ಮೆಂಟ್ ಆಫ್ ಪರ್ಸನ್ಸ್ ಅನ್ನ ನಾವು ಸೆಕೆಂಡ್ ವಿಡಿಯೋದಲ್ಲಿ ಮಾಡಿದೀವಿ, ಥರ್ಡ್ ವಿಡಿಯೋದಲ್ಲೂ ಮಾಡಿದೀವಿ. ಇವಾಗ ಅಡ್ವಾನ್ಸ್ಡ್ ಸಮ್ಸ್ ಅನ್ನ ಫೋರ್ತ್ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಲೀನಿಯರ್ ಅರೇಂಜ್ಮೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಪರ್ಮ್ಯುಟೇಷನ್, ಪ್ರಿವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ. ಸೊ ಪರ್ಮ್ಯುಟೇಷನ್ ಅಂತ ಹೇಳಿದ್ರೆ ಆರ್ಡರ್ ಮ್ಯಾಟರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ, ಕ್ವಶನ್ ಸಾಲ್ವ್ ಮಾಡ್ತಾ ನೋಡೋಣ. ಇನ್ ಹೌ ಮೆನಿ ವೇಸ್ ಫೋರ್ ಬಾಯ್ಸ್ ಅಂಡ್ ಫೈವ್ ಗರ್ಲ್ಸ್ ಕ್ಯಾನ್ ಸಿಟ್ ಇನ್ ಅ ರೋ ಇಫ್ ಟೂ ಪರ್ಟಿಕ್ಯುಲರ್ ಬಾಯ್ಸ್ ಆಲ್ವೇಸ್ ಸಿಟ್ ಟುಗೆದರ್. ಆಸ್ ಯೂಶುವಲ್, ನಿಮ್ಗೆ ಇಲ್ಲಿ ಹೌ ಮೆನಿ ವೇಸ್ ಅಂತ ಗೊತ್ತಾದ ತಕ್ಷಣ, ನೋಡಿದ ತಕ್ಷಣ ಇದು ಪರ್ಮ್ಯುಟೇಷನ್ ಕ್ವಶನ್, ಪರ್ಮ್ಯುಟೇಷನ್ ಕಾಂಬಿನೇಷನ್ ಕ್ವಶನ್ ಆಗ್ಬಹುದು ಅಂತ ನಿಮ್ಗೆ ಗೊತ್ತಾಗಬೇಕು. ಅರೌಂಡ್ ಮೆನಿ ತುಂಬಾ ಕೇಸಸ್ ಅಲ್ಲಿ ಇದು ಪರ್ಮ್ಯುಟೇಷನ್ ಕಾಂಬಿನೇಷನ್ ಕ್ವಶನ್ ಅಲ್ಲಿ ಈ ತರ ಕ್ವಶನ್ಸ್ ಅನ್ನ ಇಟ್ಟಿರ್ತಾರೆ. ನೆಕ್ಸ್ಟ್, ಫೋರ್ ಬಾಯ್ಸ್ ಅಂಡ್ ಫೈವ್ ಗರ್ಲ್ಸ್ ಕ್ಯಾನ್ ಸಿಟ್ ಇನ್ ಅ ರೋ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ಒಂದು ಲೈನ್ ಅಲ್ಲಿ ಬಾಯ್ಸ್ ಮತ್ತೆ ಗರ್ಲ್ಸ್ ಅನ್ನು ಕೂತ್ಕೊಳಿಸಬೇಕು. ಕಂಡೀಷನ್ ಇದೆ. ಸೊ ಕಂಡೀಷನ್ ಅನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಬೇಕು. ಕಂಡೀಷನ್ ಅನ್ನ ಫಸ್ಟ್ ರೆಪ್ರೆಸೆಂಟ್ ಮಾಡಬೇಕು. ಇಫ್ ಟೂ ಪರ್ಟಿಕ್ಯುಲರ್ ಬಾಯ್ಸ್ ಆಲ್ವೇಸ್ ಸಿಟ್ ಟುಗೆದರ್, ಇಬ್ರು ಪರ್ಟಿಕ್ಯುಲರ್ ಬಾಯ್ಸ್ ಆಲ್ವೇಸ್ ಸಿಟ್ ಟುಗೆದರ್ ಅಂತ ಹೇಳಿದ್ದಾರೆ. ಸೊ ಬಾಯ್ಸ್ ಇದ್ದಾರೆ, ಗರ್ಲ್ಸ್ ಇದ್ದಾರೆ. ಬಾಯ್ಸ್ ಅಲ್ಲಿ ಎಷ್ಟು ಜನ ಇದ್ದಾರೆ? ನಾಲ್ಕು ಜನ ಇದ್ದಾರೆ. ಬಿ ಒನ್, ಬಿ ಟೂ, ಬಿ ತ್ರೀ, ಬಿ ಫೋರ್. ಗರ್ಲ್ಸ್ ಅಲ್ಲಿ ಜಿ ಒನ್, ಜಿ ಟೂ, ಜಿ ತ್ರೀ, ಜಿ ಫೋರ್, ಜಿ ಫೈವ್. ಸಿಮಿಲರ್ ಕ್ವಶನ್ಸ್ ಅನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಇನ್ ಕೇಸ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್, ಪ್ಲೀಸ್ ಪಾಸ್ ದ ವಿಡಿಯೋ ಅಂಡ್ ಈ ಕ್ವಶನ್ ಅನ್ನು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ, ದೆನ್ ಆನ್ಸರ್ ಅನ್ನು ಚೆಕ್ ಮಾಡಿ. ಸೊ ಟುಗೆದರ್ ಇರುವಾಗ ಕ್ವಶನ್ ಅನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಟೂ ಪರ್ಟಿಕ್ಯುಲರ್ ಬಾಯ್ಸ್ ಆರ್ ಟುಗೆದರ್ ಅಂತ ಹೇಳಿದ್ದಾರೆ, ಇವರಿಬ್ರು ಟುಗೆದರ್ ಅಂತ ಕನ್ಸಿಡರ್ ಮಾಡಬೇಕು. ಟುಗೆದರ್ ಇರುವಾಗ ಅವರಿಬ್ಬರನ್ನು ಒಂದು ಅಂತ ಕನ್ಸಿಡರ್ ಮಾಡಬೇಕು, ಮತ್ತೆ ಅವರನ್ನು ಉಳಿದವರ ಜೊತೆ ಅರೇಂಜ್ ಮಾಡಲಿಕ್ಕೆ ನೋಡಬೇಕು. ಉಳಿದವರು ಎಷ್ಟು ಜನ ಇದ್ದಾರೆ? ಟೂ ಬಾಯ್ಸ್ ಅಂಡ್ ಫೈವ್ ಗರ್ಲ್ಸ್, ಸೆವೆನ್ ಆಯಿತು. ಪ್ಲಸ್ ಒನ್, ಇವರಿಬ್ಬರನ್ನು ಒನ್ ಅಂತ ಕನ್ಸಿಡರ್ ಮಾಡಬೇಕು. ಅಲ್ಲಿಗೆ ಏಟ್ ಫ್ಯಾಕ್ಟೋರಿಯಲ್ ಆಯಿತು. ಎಂಟು, ಇವರಿಬ್ಬರನ್ನ ನಾವು ಒಳಗೆ ರೀಅರೇಂಜ್ ಮಾಡ್ಬೋದು. ಬಿ ಒನ್ ಮತ್ತೆ ಬಿ ಟೂ ಅನ್ನು ಪುನಃ ಆಚೀಚೆ ಮಾಡ್ಬೋದು. ಇಬ್ಬರನ್ನ ಅರೇಂಜ್ ಮಾಡೋದಂದ್ರೆ ಟೂ ಫ್ಯಾಕ್ಟೋರಿಯಲ್, ಇಬ್ಬರನ್ನ ಅರೇಂಜ್ ಮಾಡೋದಂದ್ರೆ ಟೂ ಫ್ಯಾಕ್ಟ್. ಇದನ್ನೆಲ್ಲ ನಾನು ಬೇಸಿಕ್ಸ್ ಆಗಿ ಫಸ್ಟ್ ವಿಡಿಯೋಸ್ ಗಳಲ್ಲಿ ಹೇಳಿದ್ದೀನಿ, ಜಸ್ಟ್ ನೋಡ್ಕೊಳ್ಳಿ. ಏಟ್ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದ್ರೆ ಅರೌಂಡ್ ಎಕ್ಸಾಕ್ಟ್ಲಿ 40,320, 40,320 ಇಂಟು ಟೂ. ಏಟ್ ಫ್ಯಾಕ್ಟೋರಿಯಲ್ ಅಂದ್ರೆ ಏಟ್ ಇಂಟು ಸೆವೆನ್ ಇಂಟು ಸಿಕ್ಸ್ ಇಂಟು ಫೈವ್ ಇಂಟು ಫೋರ್ ಇಂಟು ತ್ರೀ ಇಂಟು ಟೂ ಇಂಟು ಒನ್. ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಡಿ, ಜಸ್ಟ್ ಮ್ಯಾನ್ಯಲ್ ಆಗಿ ಮಾಡೋಕೆ ಟ್ರೈ ಮಾಡಿ. 40,320 ಇಂಟು ಟೂ, ಇಟ್ ವಿಲ್ ಬಿ 80,640. ಈ ಕ್ವಶನ್ಗೆ ಆನ್ಸರ್. ಇಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೀನಿ ನಾನು, ಶಾರ್ಟ್ಕಟ್ ಆಗಿ ಈ ಇದನ್ನ ಕೆಲವು ಬುಕ್ಸ್ ಗಳಲ್ಲಿ ಫಾರ್ಮುಲಾ ವೈಸ್ ಸಾಲ್ವ್ ಮಾಡ್ತಾರೆ. ಫಾರ್ಮುಲಾ ವೈಸ್ ಹೇಗೆ ನೆನ್ಪಿಟ್ಕೊಳ್ಬಹುದು ಅಂತ, ಈ ತರ ಟುಗೆದರ್ ಕ್ವಶನ್ಸ್ ಬಂದಾಗ ಅದರ್ಸ್ ಪ್ಲಸ್ ಒನ್ ಫ್ಯಾಕ್ಟೋರಿಯಲ್ ಇಂಟು ಟುಗೆದರ್ ಫ್ಯಾಕ್ಟೋರಿಯಲ್ ಮಾಡ್ಬೇಕು. ಇವಾಗ ನಾವು ಅದೇ ಮೆಥಡ್ ಅಲ್ಲಿ ಮಾಡಿರೋದು, ಅದೇ ರೀತಿ ಮಾಡಿರೋದು. ಅಂದ್ರೆ ಎಷ್ಟು ಜನ ಟುಗೆದರ್ ಇದ್ದಾರೆ ಇಲ್ಲಿ? ಇಬ್ರು ಟುಗೆದರ್ ಇದ್ದಾರೆ. ಟೋಟಲ್ ಇರೋದು ನಮ್ಗೆ ನೈನ್, ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ನೈನ್. ಅದರಲ್ಲಿ ಫೋರ್ ಬಾಯ್ಸ್ ಫೈವ್ ಗರ್ಲ್ಸ್, ಇದರಲ್ಲಿ ಇಬ್ರು ಬಾಯ್ಸ್ ಟುಗೆದರ್ ಅಂತ ಕಂಡೀಷನ್ ಇದೆ. ಹಾಗಾದ್ರೆ ಇವರನ್ನ ಬಿಟ್ಟು ಎಷ್ಟು ಜನ ಇದ್ದಾರೆ ನೋಡ್ಬೇಕು. ಅದರ್ಸ್ ಪ್ಲಸ್ ಒನ್ ಅಂದ್ರೆ ಫೈವ್ ಗರ್ಲ್ಸ್ ಪ್ಲಸ್ ರಿಮೈನಿಂಗ್ ಟೂ ಬಾಯ್ಸ್, ಸೆವೆನ್ ಬಾಯ್ಸ್ ಆಯ್ತು, ಸಾರಿ ಸೆವೆನ್ ಪರ್ಸನ್ಸ್ ಆಯ್ತು. ಸೆವೆನ್ ಪ್ಲಸ್ ಒನ್ ಏಟ್, ಏಟ್ ಫ್ಯಾಕ್ಟೋರಿಯಲ್ ಇಂಟು ಟುಗೆದರ್ ಇದ್ದವರದ್ದು ಫ್ಯಾಕ್ಟೋರಿಯಲ್ ಮಾಡ್ಬೇಕು. ಟುಗೆದರ್ ಎಷ್ಟು ಜನ ಇದ್ದಾರೆ? ಇಬ್ರು ಇದ್ದಾರೆ. ಸೊ ಟೂ ಫ್ಯಾಕ್ಟೋರಿಯಲ್. ಸೊ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆಗ್ಲೇ ಹೇಳಿದಾಗ 80,640 ಆನ್ಸರ್ ಬರುತ್ತೆ. 80,640 ಆನ್ಸರ್. ಸೊ ಇನ್ ಕೇಸ್ ಇಫ್ ಯು ಆರ್ ಸ್ಟ್ರಗ್ಲಿಂಗ್ ಟು ಅಂಡರ್ಸ್ಟ್ಯಾಂಡ್, ಯು ರಿಮೆಂಬರ್ ದಿಸ್ ಫಾರ್ಮುಲಾ. ಅಂದ್ರೆ ಟುಗೆದರ್ ಕ್ವಶನ್ಸ್ ಬಂದಾಗ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಫೈನ್, ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಈ ತರ ಕ್ವಶನ್ಸ್ ಅನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೀನಿ.
ಒಂದ್ಸಲ ವಿಡಿಯೋನ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ, ನಂತರ ಎಕ್ಸ್ಪ್ಲನೇಷನ್ಸ್ ಅನ್ನ ನೋಡಿ. ಇದಕ್ಕೂ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಒಂದು ಫಾರ್ಮುಲಾ ವೈಸ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೇನೆ, ಮೆಥಡ್ ವೈಸ್. ಆ ಮೆಥಡ್ ಅಲ್ಲೇ ಮಾಡಿದ್ರೆ ನಮ್ಗೆ ಆನ್ಸರ್ ಬೇಗ ಸಿಗುತ್ತೆ. ಸೊ ಇಲ್ಲಿ ಕ್ವಶನ್ ನೋಡಿ, ಇನ್ ಹೌ ಮೆನಿ ವೇಸ್ ಫೋರ್ ಬಾಯ್ಸ್ ಅಂಡ್ ಫೈವ್ ಗರ್ಲ್ಸ್ ಕ್ಯಾನ್ ಸಿಟ್ ಇನ್ ಅ ರೋ ಇಫ್ ಟೂ ಪರ್ಟಿಕ್ಯುಲರ್ ಬಾಯ್ಸ್ ಡು ನಾಟ್ ಸಿಟ್ ಟುಗೆದರ್. ಸೊ ಡು ನಾಟ್ ಸಿಟ್ ಟುಗೆದರ್ ಅಂತ ಬಂದಾಗ ಹೇಗ್ ಮಾಡೋದಂದ್ರೆ, ನಾಟ್ ಟುಗೆದರ್ ಬಂದಾಗ ವಿದೌಟ್ ಕಂಡೀಷನ್ ಅನ್ನು ಸಾಲ್ವ್ ಮಾಡೋಕೆ ನೋಡಬೇಕು, ಯಾವುದೇ ಕಂಡೀಷನ್ ಇಲ್ಲ ಅಂತ ಅಂದ್ಕೊಂಡು ಸಾಲ್ವ್ ಮಾಡಬೇಕು. ಅದಾದ ನಂತರ ಟುಗೆದರ್ ಕಂಡೀಷನ್ ಹಾಕಿ ಸಾಲ್ವ್ ಮಾಡಬೇಕು, ಅದೆರಡನ್ನು ಸಬ್ಟ್ರಾಕ್ಟ್ ಮಾಡಬೇಕು, ಆಗ ನಾಟ್ ಟುಗೆದರ್ ಆನ್ಸರ್ ಬರುತ್ತೆ. ಹೇಗಂತ ಹೇಳಿದ್ರೆ, ಫಸ್ಟ್ ಗೆ ನಾಟ್ ಟುಗೆದರ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ವಿದೌಟ್ ಕಂಡೀಷನ್ ನೋಡಬೇಕು. ವಿದೌಟ್ ಕಂಡೀಷನ್ ಅಂತ ಹೇಳಿದ್ರೆ ಇಲ್ಲಿ ಇಫ್ ನಂತರ ಏನಿಲ್ಲ ಅಂತ ಅಂದ್ಕೊಳ್ಬೇಕು ನೀವು. ಇಫ್ ನಂತರ ಏನಿಲ್ಲ ಅಂತ ಅಂದ್ಕೊಳ್ಳಿ, ಜಸ್ಟ್ ಟು ಸಾಲ್ವ್ ದಿಸ್ ಕ್ವಶನ್. ಇನ್ ಹೌ ಮೆನಿ ವೇಸ್ ಫೋರ್ ಬಾಯ್ಸ್ ಅಂಡ್ ಫೈವ್ ಗರ್ಲ್ಸ್ ಕ್ಯಾನ್ ಸಿಟ್ ಇನ್ ಅ ರೋ ಅಂತ ಆಯ್ತು. ಏನು ಕಂಡೀಷನ್ ಇಲ್ಲ, ನಾಲ್ಕು ಜನ ಬಾಯ್ಸ್ ಐದು ಗರ್ಲ್ಸ್ ಕೂತ್ಕೊಳ್ಬೇಕು ಅಂದ್ರೆ ಟೋಟಲ್ ಎಷ್ಟು ಜನ ಇದ್ದಾರೆ, ಒಂಬತ್ತು ಜನವನ್ನ ನೀವು ಕೂತ್ಕೊಳಿಸ್ಬೇಕು. ಒಂಬತ್ತು ಜನವನ್ನ ಒಂದು ರೋ ಅಲ್ಲಿ ಕೂತ್ಕೊಳಿಸಿದಂದ್ರೆ ಹೀಗ್ ಮಾಡಿ ನೋಡಿದಾಗ 3, 4, 5, 6, 7, 8, 9 ಒಂಬತ್ತು ಜನವನ್ನು ಕೂತ್ಕೊಳಿಸಿದಂದ್ರೆ ಇಟ್ ಇಸ್ ಜಸ್ಟ್ ನಥಿಂಗ್ ಬಟ್ 9 ಫ್ಯಾಕ್ಟೋರಿಯಲ್. ಇಲ್ಲಿ 9 × 8 × 7 × 6 × 5 ಟಿಲ್ 1 ಕಲ್ ಬರ್ತದೆ 9 ಫ್ಯಾಕ್ಟೋರಿಯಲ್. ಮೈನಸ್ ಟುಗೆದರ್ ಕಂಡೀಷನ್ ನೋಡ್ಬೇಕು. ಟುಗೆದರ್ ಕಂಡೀಷನ್ ಹೇಗಂದ್ರೆ, ಆಗ್ಲೇ ಪ್ರಿವಿಯಸ್ ಕ್ವಶನ್ ಅಲ್ಲಿ ಮಾಡಿದ್ದೇನೆ, ಸೇಮ್ ಕ್ವಶನ್ ಇದು. ಟುಗೆದರ್ ಇಫ್ ಟೂ ಪರ್ಟಿಕ್ಯುಲರ್ ಬಾಯ್ಸ್, ಇವಾಗ ಟುಗೆದರ್ ಸಾಲ್ವ್ ಮಾಡೋಕೆ ಟುಗೆದರ್ ಸಾಲ್ವ್ ಮಾಡೋಕೆ ಇದನ್ನ ಬಿಟ್ಬಿಟ್ಟು ಓದ್ಬೇಕು ನೀವು. ಟುಗೆದರ್ ಸಾಲ್ವ್, ಇಫ್ ಟೂ ಪರ್ಟಿಕ್ಯುಲರ್ ಬಾಯ್ಸ್ ಟುಗೆದರ್ ಇದ್ರೆ ಹೇಗ್ ಸಾಲ್ವ್ ಮಾಡ್ಬೋದು, ಇಫ್ ಟೂ ಪರ್ಟಿಕ್ಯುಲರ್ ಬಾಯ್ಸ್ ಟುಗೆದರ್ ಇದ್ರೆ ಹೇಗ್ ಸಾಲ್ವ್ ಮಾಡ್ಬೋದು. ಪ್ರಿವಿಯಸ್ ಕ್ವಶನ್ ಅಲ್ಲಿ ನೋಡಿದೀನಿ, ಟೋಟಲ್ 9 ಜನ ಇದ್ದಾರೆ, ಅದರಲ್ಲಿ ಇಬ್ರು ಟುಗೆದರ್ ಅಂತ ಹೇಳಿದ್ರೆ ಅದರ್ಸ್ ಪ್ಲಸ್ 1, ಉಳಿದವರು ಎಷ್ಟು, ಇಬ್ರು ಟುಗೆದರ್ ಆದ್ರೆ 7, ಅದನ್ನು 1 + 1 ಮಾಡ್ಬೇಕು. 8 ಫ್ಯಾಕ್ಟೋರಿಯಲ್ ಇಂಟು ಟುಗೆದರ್ ಇದ್ದು ಫ್ಯಾಕ್ಟೋರಿಯಲ್ ಮಾಡ್ಬೇಕು. ಪ್ರಿವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಟುಗೆದರ್ ಎಷ್ಟು ಜನ, 2 ಬಾಯ್ಸ್, 2 ಫ್ಯಾಕ್ಟೋರಿಯಲ್. ಸೊ ಇದನ್ನು ಸಾಲ್ವ್ ಮಾಡಿದ್ರೆ 9 ಫ್ಯಾಕ್ಟೋರಿಯಲ್ ಅಂದ್ರೆ 9 × 8 × 7 × ಆ ಥರ ಸಾಲ್ವ್ ಮಾಡ್ತಾ ಹೊಡ್ಬೇಕು, ಅದು 3,62,880 ಬರುತ್ತೆ. 62,880 ಬರುತ್ತೆ, 3,62,880 ಮೈನಸ್, ಇದಾಗ್ಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀವಿ, ಇಟ್ ಈಸ್ 80,640 ಬರುತ್ತೆ ಸಾಲ್ವ್ ಮಾಡಿದ್ರೆ. ಇದನ್ನ ಸಾಲ್ವ್ ಮಾಡಬೇಕು, ಆನ್ಸರ್ ವಿಲ್ ಬಿ 2,82,240 2,82,240 ಬರುತ್ತೆ. ಇದನ್ನ ಸಾಲ್ವ್ ಮಾಡಿದ್ರೆ ಫೈನ್. ಇದನ್ನ ಯಾಕೆ ಇದನ್ ಈ ಸಿಮಿಲರ್ ಕ್ವಶನ್ಸ್ ಅನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಮಾಡಿದ್ದೀನಿ. ಸೊ ಇಂಥ ಟೈಪ್ ಆಫ್ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಗೇನ್ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಫೈನ್, ಈಗ ಡಿಫ್ರೆಂಟ್ ಟೈಪ್ ಆಫ್ ಕಾನ್ಸೆಪ್ಟ್ಸ್ಗೆ ಹೋಗೋಣ. ಇನ್ ಹೌ ಮೆನಿ ವೇಸ್ ಫೋರ್ ಬಾಯ್ಸ್ ಅಂಡ್ ಫೈವ್ ಗರ್ಲ್ಸ್ ಕ್ಯಾನ್ ಸಿಟ್ ಇನ್ ಅ ರೋ ಇಫ್ ನೋ ಟೂ ಬಾಯ್ಸ್ ಸಿಟ್ ಟುಗೆದರ್. ಕ್ವಶನ್ ಅನ್ನು ಅಬ್ಸರ್ವ್ ಮಾಡಿ, ಕ್ವಶನ್ ಅನ್ನು ಓದಿ. ಇನ್ ಹೌ ಮೆನಿ ವೇಸ್, ಸಿಮಿಲರ್ ಪ್ರಿವಿಯಸ್ ಕ್ವಶನ್ ತರನೇ ಕಾಣಿಸ್ತಾ ಇದೆ, ಬಟ್ ಇಟ್ ಇಸ್ ನಾಟ್ ಸಿಮಿಲರ್. ಇನ್ ಹೌ ಮೆನಿ ವೇಸ್ ಫೋರ್ ಬಾಯ್ಸ್ ಅಂಡ್ ಫೈವ್ ಗರ್ಲ್ಸ್ ಕ್ಯಾನ್ ಸಿಟ್ ಇನ್ ಅ ರೋ ಇಫ್ ನೋ ಟೂ ಬಾಯ್ಸ್ ಸಿಟ್ ಟುಗೆದರ್. ವಾಟ್ ಡಸ್ ದಿಸ್ ಮೀನ್, ನೋ ಟೂ ಬಾಯ್ಸ್ ಸಿಟ್ ಟುಗೆದರ್ ಅಂದ್ರೆ ಏನ್ ಅರ್ಥ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ನೀವು ನೆನ್ಪಿಟ್ಕೊಳ್ಬೇಕಾದ ವಿಷಯ ಏನಂತ ಏನಂದ್ರೆ, ನೋ ಟೂ ಬಾಯ್ಸ್ ಟುಗೆದರ್ ಅಂದ್ರೆ ಈ ಕ್ವಶನ್ ಅಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್, ನೋ ಟೂ ಬಾಯ್ಸ್ ಟುಗೆದರ್ ಈ ಕ್ವಶನ್ ಅಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು. ಈ ಕ್ವಶನ್ ಅಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್, ನೋ ಟೂ ಬಾಯ್ಸ್ ಟುಗೆದರ್ ಈಸ್ ನಾಟ್ ಸೇಮ್ ಆಸ್ ಟೂ ಪರ್ಟಿಕ್ಯುಲರ್ ಬಾಯ್ಸ್ ಆರ್ ನಾಟ್ ಟುಗೆದರ್. ಈಗ ಟೂ ಪರ್ಟಿಕ್ಯುಲರ್ ಬಾಯ್ಸ್ ಆರ್ ನಾಟ್ ಟುಗೆದರ್ ಅಂತ ಹೇಳಿದ್ರೆ, ಒಂದು ಗ್ರೂಪ್ ಅಲ್ಲಿರೋ ಬಾಯ್ಸ್ ಅಲ್ಲಿ ಇಬ್ರು ಪರ್ಟಿಕ್ಯುಲರ್ ಬಾಯ್ಸ್ B1 ಅಥವಾ B2 ಅಂತ ನೀವು ಕನ್ಸಿಡರ್ ಮಾಡ್ಬೋದು, ಅವರಿಬ್ರು ಜೊತೆಗೆ ಬರಬಾರ್ದು, ಉಳಿದವರು ಜೊತೆಗೆ ಬರ್ಬೋದು ಅಂತ ಅರ್ಥ. ಟೂ ಪರ್ಟಿಕ್ಯುಲರ್ ಬಾಯ್ಸ್ ಆರ್ ನಾಟ್ ಟುಗೆದರ್ ಅಂತ ಹೇಳಿದ್ರೆ, ನೋ ಟೂ ಬಾಯ್ಸ್ ಆರ್ ಟುಗೆದರ್ ಅಂತ ಹೇಳಿದ್ರೆ ಯಾವ ಬಾಯ್ ಕೂಡ ಜೊತೆಗೆ ಬರಬಾರ್ದು, ಅಂದ್ರೆ B1 ಮತ್ತೆ B2 ಜೊತೆಗಿರ್ಬಾರ್ದು, B1 B3 ಜೊತೆಗಿರ್ಬಾರ್ದು, ಅಂದ್ರೆ ಬಾಯ್ಸ್ ಯಾರು ಜೊತೆಗಿರ್ಲೇಬಾರ್ದು.
ಬಾಯ್ಸ್ ಗರ್ಲ್ಸ್ ಗಳ ನಡುವೆ ಇರಬೇಕು ಅಂತ ಅರ್ಥ. ಇಲ್ಲಿ ಫೋರ್ ಬಾಯ್ಸ್ ಮತ್ತೆ ಫೈವ್ ಗರ್ಲ್ಸ್ ಇದ್ದಾರೆ, ಬಾಯ್ಸ್ ಯಾರು ಹತ್ರ ಹತ್ರ ಕೂತ್ಕೊಳ್ಬಾರ್ದು, ಅವರು ಗರ್ಲ್ಸ್ ಗಳ ನಡುವೆ ಇರಬೇಕು ಅಂತ ಈ ಕ್ವಶನ್ ಇದು ಮೀನಿಂಗ್. ಸೊ ನಿಮಗೆ ನೆನ್ಪಿಟ್ಕೊಳ್ಳಿ, ಟೂ ಪರ್ಟಿಕ್ಯುಲರ್ ಬಾಯ್ಸ್ ಆರ್ ನಾಟ್ ಟುಗೆದರ್ ಮಾಡೋದು ಬೇರೆ ಟೈಪ್, ನೋ ಟೂ ಬಾಯ್ಸ್ ಆರ್ ಮಾಡೋದು ಬೇರೆ ಟೈಪ್. ಯಾಕಂದ್ರೆ ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನಿಂಗ್ ಇದೆ. ಫೈನ್, ಈಗ ಈ ಕ್ವಶನ್ ಅನ್ನ ಹೇಗೆ ಸಾಲ್ವ್ ಮಾಡಬಹುದು ಅಂತ ನೋಡೋಣ. ಇದನ್ನು ಸಾಲ್ವ್ ಮಾಡ್ಲಿಕ್ಕೆ ಒಂದು ಸ್ಟೆಪ್ಸ್ ಹೇಳ್ತೀನಿ, ಆ ಸ್ಟೆಪ್ ಪ್ರಕಾರ ಸಾಲ್ವ್ ಮಾಡ್ತಾ ಹೋದ್ರೆ ಆಯ್ತು. ಸೊ ಫಸ್ಟ್ ಏನಂತ ಹೇಳಿದ್ರೆ, ಅರೇಂಜ್ ದಿ ಅದರ್ ಸೆಕ್ಷನ್ ಆರ್ ಸೆಕ್ಷನ್ಸ್, ಅಂದ್ರೆ ಇಲ್ಲಿ ಯಾರು ಜೊತೆಗೆ ಇರಬಾರ್ದು ಅಂತ ಇದೆ, ಇಲ್ಲಿ ಬಾಯ್ಸ್ ಜೊತೆಗೆ ಇರಬಾರ್ದು ಅಂತ ಇದೆ. ಸೊ ಬಾಯ್ಸ್ ಅನ್ನ ಬಿಟ್ಟು ಉಳಿದ ಸೆಕ್ಷನ್ ಯಾವ್ದಿರೋದು ನಿಮ್ಗೆ ಗರ್ಲ್ಸ್. ಸೊ ನೀವು ಫಸ್ಟ್ ಗರ್ಲ್ಸ್ ಅನ್ನ ಅರೇಂಜ್ ಮಾಡಬೇಕು. ಅದರ್ ಸೆಕ್ಷನ್ ಇಲ್ಲಿ ಯಾವ್ದಂತ ಹೇಳಿದ್ರೆ ಇಲ್ಲಿ ಗರ್ಲ್ಸ್, ಬಾಯ್ಸ್ ಟುಗೆದರ್ ಇರಬಾರ್ದು ಅಂತ ಇದೆ. ಹಾಗಾಗಿ ಅವರನ್ನ ಬಿಟ್ಟು ಇಲ್ಲಿ ನೀವು ಗರ್ಲ್ಸ್ ಅನ್ನ ಅರೇಂಜ್ ಮಾಡಬೇಕು. ಸೆಕೆಂಡ್ ಸ್ಟೆಪ್, ಕೌಂಟ್ ದಿ ಗ್ಯಾಪ್. ಗರ್ಲ್ಸ್ ಅನ್ನ ಅರೇಂಜ್ ಮಾಡಿದ ನಂತರ ಗ್ಯಾಪ್ ಕೌಂಟ್ ಮಾಡಿ ಫಿಲ್ ದ ಕನ್ಸರ್ನ್ಡ್ ಸೆಕ್ಷನ್ ಇನ್ ದ ಗ್ಯಾಪ್. ಅಂದ್ರೆ ಕನ್ಸರ್ನ್ಡ್ ಸೆಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ಯಾರು ಜೊತೆಗೆ ಬರಬಾರ್ದು ನೋಡಿ, ಬಾಯ್ಸ್, ಅವರನ್ನ ನೀವು ಗ್ಯಾಪ್ ಅಲ್ಲಿ ಫಿಲ್ ಮಾಡಬೇಕು. ಇದನ್ನ ನೆಕ್ಸ್ಟ್ ಕ್ವಶನ್ ಮಾಡುವಾಗ ಹೇಳ್ತೀನಿ ನೋಡಿ, ಇದೇ ಕ್ವಶನ್ ನೀವು ಸಾಲ್ವ್ ಮಾಡಿ ತೋರಿಸ್ತೀನಿ ಹೇಗಂತ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೇಮ್ ಕ್ವಶನ್, ಇನ್ ಹೌ ಮೆನಿ ವೇಸ್ ಫೋರ್ ಬಾಯ್ಸ್ ಅಂಡ್ ಫೈವ್ ಗರ್ಲ್ಸ್ ಕ್ಯಾನ್ ಸಿಟ್ ಇನ್ ಅ ರೋ ಇಫ್ ನೋ ಟೂ ಬಾಯ್ಸ್ ಸಿಟ್ ಟುಗೆದರ್. ಈಗ ನೀವು ಕ್ವಶನ್ ಓದಿದ ತಕ್ಷಣ ನಿಮ್ಗೆ ಇಲ್ಲಿ ಈ ಸ್ಟೇಟ್ಮೆಂಟ್ ಅನ್ನು ಅಬ್ಸರ್ವ್ ಮಾಡಬೇಕು. ಕಂಡೀಷನ್ ಇದೆ ಇಫ್ ನೋ ಟೂ ಬಾಯ್ಸ್ ಸಿಟ್ ಟುಗೆದರ್, ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ, ನೋ ಟೂ ಬಾಯ್ಸ್ ಸಿಟ್ ಟುಗೆದರ್ ಅಂದ್ರೆ ಯಾವೊಬ್ಬ ಬಾಯು ಜೊತೆಗಿರಬಾರ್ದು, ಬಾಯ್ಸ್ ಯಾರು ಜೊತೆಗಿರಬಾರ್ದು ಅಂತ ಅರ್ಥ. ಟೂ ಪರ್ಟಿಕ್ಯುಲರ್ ಬಾಯ್ಸ್ ಅಂತ ಅಲ್ಲ. ಸೊ ಹೀಗಿದ್ದಾಗ ಸ್ಟೆಪ್ ಅನ್ನು ನೆನಪು ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಏನು, ಅರೇಂಜ್ ಅದರ್ ಸೆಕ್ಷನ್ ಇನ್ ದ ರೋ. ಸ್ಟೆಪ್ಸ್ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಕೊಟ್ಟಿದ್ದೀನಿ ಅಂದ್ರೆ ಅರೇಂಜ್ ಅದರ್ ಸೆಕ್ಷನ್ಸ್. ಈಗ ಅದರ್ ಸೆಕ್ಷನ್ ಯಾರಂದ್ರೆ ಫೈವ್ ಗರ್ಲ್ಸ್. ನೀವೀಗ ಫೈವ್ ಗರ್ಲ್ಸ್ ಅನ್ನ ರೋ ಅಲ್ಲಿ ಅರೇಂಜ್ ಮಾಡಬೇಕು, ಅಂದ್ರೆ ಐದಿಗೆ ಚೇರ್ ಹಾಕ್ಬೇಕು, ಟೂ ತ್ರೀ ಫೋರ್ ಫೈವ್ ಅಂತ ಹಾಕಿ ಈ ಐದು ಚೇರ್ಸ್ ಅಲ್ಲಿ ಗರ್ಲ್ಸ್ ಅನ್ನ ಅರೇಂಜ್ ಮಾಡಬೇಕು. ಈಗ ಫೈವ್ ಗರ್ಲ್ಸ್ ಇದ್ದಾರೆ, ಜಿ ಒನ್ ಜಿ ಟೂ ಜಿ ತ್ರೀ ಜಿ ಫೋರ್ ಜಿ ಫೈವ್, ಈ ಪ್ಲೇಸ್ಗೆ ಐದರಲ್ಲಿ ಯಾರು ಬರ್ಬೋದು? ಸೊ ಈ ಪ್ಲೇಸ್ಗೆ ಎಷ್ಟು ಜನ ಬರ್ಬೋದು ಅಂತ ಕೌಂಟ್ ಮಾಡಿ, ಒನ್ ಟೂ ತ್ರೀ ಫೋರ್ ಫೈವ್, ಐದು ಜನ ಬರ್ಬೋದು. ಈ ಪ್ಲೇಸ್ಗೆ ಫೋರ್, ಈ ಪ್ಲೇಸ್ಗೆ ತ್ರೀ, ಈ ಪ್ಲೇಸ್ಗೆ ಟೂ, ಈ ಪ್ಲೇಸ್ಗೆ ಒನ್. ಸೊ ದಟ್ ಈಸ್ ನಥಿಂಗ್ ಬಟ್ ಫೈವ್ ಫ್ಯಾಕ್ಟೋರಿಯಲ್, ದಟ್ ಈಸ್ ನಥಿಂಗ್ ಬಟ್ ಫೈವ್ ಫ್ಯಾಕ್ಟರ್. ಐದು ಜನ ಗರ್ಲ್ಸ್ ಅನ್ನ ರೋ ಅಲ್ಲಿ ಅರೇಂಜ್ ಮಾಡೋದು ಅಂತ ಹೇಳಿದ್ರೆ ಫೈವ್ ಇಂಟು ಫೋರ್ ಇಂಟು ತ್ರೀ ಇಂಟು ಟೂ ಇಂಟು ಒನ್, ಫೈವ್ ಫ್ಯಾಕ್ಟೋರಿ. ಇದಾದ ನಂತರ ಗರ್ಲ್ಸ್ ಅನ್ನ ಅರೇಂಜ್ ಮಾಡಿದ ನಂತರ ನೀವು ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಕೌಂಟ್ ನಂಬರ್ ಆಫ್ ಗ್ಯಾಪ್ಸ್. ಯು ಹ್ಯಾವ್ ಟು ಕೌಂಟ್ ನಂಬರ್ ಆಫ್ ಗ್ಯಾಪ್ಸ್. ಸೆಕೆಂಡ್ ಸ್ಟೆಪ್ ಅಲ್ಲಿ ಅದು ಗ್ಯಾಪ್ ಎಷ್ಟಿದೆ ಅಂತ ನೋಡಬೇಕು. ಈಗ ಇಲ್ಲಿ ಒಬ್ರು ಗರ್ಲ್ ಇದ್ದಾರೆ, ಇಲ್ಲಿ ಇದ್ದಾರೆ ಒಬ್ರು, ಇಲ್ಲಿ ಒಬ್ರು ಇದ್ದಾರೆ, ಇಲ್ಲಿ ಒಬ್ರು ಇದ್ದಾರೆ, ಇಲ್ಲಿ ಒಬ್ರು ಇದ್ದಾರೆ. ಇವರ ನಡುವೆ ಇದೊಂದು ಗ್ಯಾಪ್ ಆಯ್ತು, ಇದೊಂದು ಗ್ಯಾಪ್ ಆಯ್ತು, ಇದೊಂದು ಗ್ಯಾಪ್ ಆಯ್ತು, ಇದೊಂದು ಗ್ಯಾಪ್ ಆಯ್ತು. ಟೋಟಲ್ ಎಷ್ಟು ಗ್ಯಾಪ್ ಆಯ್ತು? ನಾಲ್ಕು ಗ್ಯಾಪ್ ಆಯ್ತು. ನಾಲ್ಕು ಗ್ಯಾಪ್ ಪ್ಲಸ್ ಬಾಯ್ಸ್ ಅನ್ನ ಇಲ್ಲೂ ಹಾಕ್ಬೋದು, ಇಲ್ಲೂ ಹಾಕ್ಬೋದು. ಇವರ ನಡುವೇನು ಬಾಯ್ಸ್ ಅನ್ನ ಹಾಕ್ಬೋದು, ಅಥವಾ ಫಸ್ಟ್ ಅಲ್ಲಿ ಬಾಯ್ ಅನ್ನ ಹಾಕ್ಬೋದು, ಲಾಸ್ಟ್ ಅಲ್ಲೂ ಬಾಯ್ ಅನ್ನ ಹಾಕ್ಬೋದು. ಟೋಟಲ್ ಹಾಗಾದ್ರೆ ಬಾಯ್ಸ್ ಅನ್ನ ಹಾಕ್ಲಿಕ್ಕೆ ನನ್ಗೆ ಎಷ್ಟು ಜಾಗ ಇದೆ? ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಜಾಗ ಇದೆ. ಆರು ಜಾಗದಲ್ಲಿ ನಾನು ಬಾಯ್ಸ್ ಅನ್ನ ಹಾಕ್ಬೋದು. ಅಂದ್ರೆ ಒಟ್ಟೆಷ್ಟು ಬಾಯ್ಸ್ ಇದ್ದಾರೆ ನನ್ಗೆ? ಫೋರ್ ಬಾಯ್ಸ್ ಆರ್ ದೇರ್. ಐ ಹ್ಯಾವ್ ಟು ಪ್ಲೇಸ್ ಫೋರ್ ಬಾಯ್ಸ್ ಇನ್ ಸಿಕ್ಸ್ ಗ್ಯಾಪ್ಸ್. ಆರು ಗ್ಯಾಪ್ ಅಲ್ಲಿ ನಾಲ್ಕು ಬಾಯ್ ಅನ್ನ ಹಾಕ್ಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ಆರು ಪ್ಲೇಸ್ ಇದೆ, ಆರು ಪ್ಲೇಸ್ ಅಲ್ಲಿ ನಾಲ್ಕು ಬಾಯ್ ಅನ್ನ ಹಾಕ್ಬೇಕು ಅಂತ ಹೇಳಿದ್ರೆ ಬಾಯ್ಗಳ ಪರ್ಸನ್ಸ್ ಇದ್ ಅರೇಂಜ್ಮೆಂಟ್ ದಿಸ್ ಇಸ್ ನಥಿಂಗ್ ಬಟ್ ಪರ್ಮ್ಯುಟೇಷನ್. ಆರು ಪ್ಲೇಸ್ ಅಲ್ಲಿ ನಾಲ್ಕು ಬಾಯ್ಸ್ ಅನ್ನ ಹಾಕೋದು, ಸಿಕ್ಸ್ ಬಾಯ್ಸ್ ಸಿಕ್ಸ್ ಪ್ಲೇಸಸ್ ಅಂಡ್ ಫೋರ್ ಬಾಯ್ಸ್ ಸಿಕ್ಸ್ ಪಿ ಫೋರ್ ಬರುತ್ತೆ. ಸೊ ನಿಮ್ಮ ಆನ್ಸರ್ ಬಂದ್ಬಿಟ್ಟು ಫಸ್ಟ್ ಇದು ಫೈವ್ ಫ್ಯಾಕ್ಟೋರಿಯಲ್ ಇಂಟು ಸಿಕ್ಸ್ ಪಿ ಫೋರ್. ಫೈವ್ ಫ್ಯಾಕ್ಟೋರಿಯಲ್ ಬಂದ್ಬಿಟ್ಟು ಒನ್ ಟ್ವೆಂಟಿ, ಸಿಕ್ಸ್ ಪಿ ಫೋರ್ ನೀವು ಸಾಲ್ವ್ ಮಾಡಬೇಕು. ಸಿಕ್ಸ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಸಿಕ್ಸ್ ಮೈನಸ್ ಫೋರ್ ಫ್ಯಾಕ್ಟೋರಿಯಲ್. ಸೊ ಒನ್ ಟ್ವೆಂಟಿ ಇಂಟು ಸಿಕ್ಸ್ ಫ್ಯಾಕ್ಟೋರಿಯಲ್ ಅಂದ್ರೆ ಸೆವೆನ್ ಟ್ವೆಂಟಿ ಬರುತ್ತೆ, ಡಿವೈಡೆಡ್ ಬೈ ಸಿಕ್ಸ್ ಮೈನಸ್ ಫೋರ್ ಅಂದ್ರೆ ಟೂ, ಟೂ ಫ್ಯಾಕ್ಟೋರಿಯಲ್ ಅಂದ್ರೆ ಟೂ. ಸೊ ಒನ್ ಟ್ವೆಂಟಿ ಇಂಟು ತ್ರೀ ಸಿಕ್ಸ್ಟಿ ಈಸ್ ಯುವರ್ ಆನ್ಸರ್. ಒನ್ ಟ್ವೆಂಟಿ ಇಂಟು ತ್ರೀ ಸಿಕ್ಸ್ಟಿ ನೀವು ಸಾಲ್ವ್ ಮಾಡಬೇಕು. ಒನ್ ಟ್ವೆಂಟಿ ಇಂಟು ತ್ರೀ ಸಿಕ್ಸ್ಟಿ ನೀವು ಸಾಲ್ವ್ ಮಾಡಿದ್ರೆ ಫೋರ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ. ದಿಸ್ ಈಸ್ ಯುವರ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಫಾರ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್. ಸೊ ಹೇಗೆ ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ಗೆ ಅದರ್ ಸೆಕ್ಷನ್ ಅನ್ನು ಅರೇಂಜ್ ಮಾಡಬೇಕು. ಅದರ್ ಸೆಕ್ಷನ್ ಎಷ್ಟಿದ್ದಾರೆ? ಫೈವ್ ಗರ್ಲ್ಸ್ ಇದ್ದಾರೆ. ಫೈವ್ ಗರ್ಲ್ಸ್ ಅನ್ನು ನೀವು ಅರೇಂಜ್ ಮಾಡಬೇಕು. ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಗರ್ಲ್ಸ್ ಅನ್ನು ಅರೇಂಜ್ ಮಾಡಿಬಿದ್ರೆ ದಟ್ ಈಸ್ ನಥಿಂಗ್ ಬಟ್ ಜಸ್ಟ್ ಫೈವ್ ಫ್ಯಾಕ್ಟೋರಿಯಲ್. ಅದಾದ ನಂತರ ನೀವು ಗ್ಯಾಪ್ಸ್ಗಳನ್ನು ಕೌಂಟ್ ಮಾಡಬೇಕು, ಒನ್ ಟೂ
ತ್ರೀ ಫೋರ್ ಫೈವ್ ಸಿಕ್ಸ್ ಗ್ಯಾಪ್ಸ್ ಇದೆ. ಈ ಸಿಕ್ಸ್ ಗ್ಯಾಪ್ ಅಲ್ಲಿ ಎಷ್ಟು ಜನ ಬಾಯ್ಸ್ ಅನ್ನು ಹಾಕ್ಬೇಕು ನೀವು? ಫೋರ್ ಬಾಯ್ಸ್ ಅನ್ನು ಹಾಕ್ಬೇಕು. ಸಿಕ್ಸ್ ಗ್ಯಾಪ್ ಅಲ್ಲಿ ನಾಲ್ಕು ಬಾಯ್ಸ್ ಹಾಕ್ಬೇಕು, ಸಿಕ್ಸ್ ಪಿ ಫೋರ್, ದಟ್ ಈಸ್ 120 ಇಂಟು, ಇದನ್ನು ಸಾಲ್ವ್ ಮಾಡಿ ನೋಡಿದ್ವಿ ಈಗ 360 ಬರುತ್ತೆ. 120 ಇಂಟು 360 43,200. ಹೀಗೆ ಫಾಸ್ಟ್ ಆಗಿ ಎಕ್ಸಾಮ್ ಅಲ್ಲಿ ಮಾಡಬೇಕು ನೀವು. ಫೈನ್, ಈಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇನ್ ಹೌ ಮೆನಿ ವೇಸ್ ಫೋರ್ ಬಾಯ್ಸ್ ಅಂಡ್ ಫೈವ್ ಗರ್ಲ್ಸ್ ಕ್ಯಾನ್ ಸಿಟ್ ಇನ್ ಅ ರೋ ಇಫ್ ನೋ ಟೂ ಗರ್ಲ್ಸ್ ಸಿಟ್ ಟುಗೆದರ್. ಇಲ್ಲಿ ನೋಡಿ, ನೋ ಟೂ ಗರ್ಲ್ಸ್ ಸಿಟ್ ಟುಗೆದರ್ ಅಂತ ಬಂದಿದೆ. ಅಂದ್ರೆ ಯಾವೊಬ್ಬ ಗರ್ಲ್ ಜೊತೆಗಿರಬಾರ್ದು ಅಂತ ಅರ್ಥ. ಅಂದ್ರೆ ಸೇಮ್ ವೇ ಅಲ್ಲಿ ಮಾಡ್ಬೇಕು. ಸ್ಟೆಪ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಸ್ಟೆಪ್ ಏನಂದ್ರೆ, ಫಸ್ಟ್ ಗೆ ಅದರ್ ಸೆಕ್ಷನ್ ಅನ್ನ ಅರೇಂಜ್ ಮಾಡೋಕೆ ನೋಡ್ಬೇಕು. ಅದರ್ ಸೆಕ್ಷನ್ ಯಾರು? ಇಲ್ಲಿ ಬಾಯ್ಸ್. ಅಂದ್ರೆ ಗರ್ಲ್ಸ್ ಟುಗೆದರ್ ಇರಬಾರ್ದು. ಗರ್ಲ್ಸ್ ಅನ್ನ ಬಿಟ್ಟು ಉಳಿದವರು ಯಾರಿರೋದು? ಬಾಯ್ಸ್. ಬಾಯ್ಸ್ ಅನ್ನ ಅರೇಂಜ್ ಮಾಡೋಕೆ ನೋಡ್ಬೇಕು. ಎಷ್ಟು ಜನ ಬಾಯ್ಸ್ ಇದಾರೆ? ನಾಲ್ಕು ಜನ ಬಾಯ್ಸ್ ಇದಾರೆ. ತ್ರೀ ಫೋರ್, ನಾಲ್ಕು ಜನ ಬಾಯ್ಸ್ ಅನ್ನ ಅರೇಂಜ್ ಮಾಡೋದಂದ್ರೆ ದಟ್ ಈಸ್ ನಥಿಂಗ್ ಬಟ್ ಫೋರ್ ಫ್ಯಾಕ್ಟೋರಿಯಲ್ ಇಂಟು. ಈಗ ಎಷ್ಟು ಗ್ಯಾಪ್ ಇದೆ ಅಂತ ಕೌಂಟ್ ಮಾಡ್ಬೇಕು. ಒನ್ ಟೂ ತ್ರೀ ಫೋರ್ ಫೈವ್. ಐದು ಗ್ಯಾಪ್ ಅಲ್ಲಿ ಎಷ್ಟು ಜನ ಗರ್ಲ್ಸ್ ಅನ್ನ ಹಾಕ್ಬೇಕು? ಐದು ಜನ ಗರ್ಲ್ಸ್ ಅನ್ನ ಹಾಕ್ಬೇಕು. ಫೈವ್ ಸಾಲ್ವ್ ಮಾಡ್ಬೇಕು. ಫೋರ್ ಫ್ಯಾಕ್ಟೋರಿಯಲ್ ಅಂದ್ರೆ 24 ಬರುತ್ತೆ. ಫೋರ್ ಫ್ಯಾಕ್ಟೋರಿಯಲ್ ಇಸ್ 24. ಅಂಡ್ ಫೈವ್ ಪಿ ಫೈವ್ ಅಂದ್ರೆ ಫೈವ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಫೈವ್ ಮೈನಸ್ ಫೈವ್ ಫ್ಯಾಕ್ಟೋರಿಯಲ್. ಫೈವ್ ಮೈನಸ್ ಫೈವ್ ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ ಜೀರೋ ಫ್ಯಾಕ್ಟೋರಿಯಲ್. ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ ಆನ್ಸರ್ ಇಸ್ 24 ಇಂಟು 120 ಡಿವೈಡೆಡ್ ಬೈ 1 ಇಸ್ 120. ಜೀರೋ ಫ್ಯಾಕ್ಟೋರಿಯಲ್ ಇಸ್ 1. ಸೊ 24 ಇಂಟು 120 ಇಟ್ ಈಸ್ ನಥಿಂಗ್ ಬಟ್ 2880. ಸೊ ಈ ಕ್ವಶನ್ಗೆ ಆನ್ಸರ್ ಬಂದ್ರಿ ಸೊ 2880. ಸೊ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಇನ್ ಹೌ ಮೆನಿ ವೇಸ್ ತ್ರೀ ಬಾಯ್ಸ್ ಅಂಡ್ ಫೈವ್ ಗರ್ಲ್ಸ್ ಕ್ಯಾನ್ ಸಿಟ್ ಇನ್ ಅ ರೋ ಇಫ್ ನೋ ಟೂ ಗರ್ಲ್ಸ್ ಸಿಟ್ ಟುಗೆದರ್. ಸಿಮಿಲರ್ ಕ್ವಶನ್, ಜಸ್ಟ್ ವಿಡಿಯೋ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ನೋ ಟೂ ಗರ್ಲ್ಸ್ ಸಿಟ್ ಟುಗೆದರ್ ಅಂತ ಹೇಳಿದ್ರೆ ಗರ್ಲ್ಸ್ ಅನ್ನು ಬಿಟ್ಟು ಉಳಿದವರು ಯಾರಿರೋದು ಅವರನ್ನು ಅರೇಂಜ್ ಮಾಡೋಕೆ ನೋಡ್ಬೇಕು. ಒನ್ ಟೂ ತ್ರೀ, ಬಾಯ್ಸ್ ಮಾತ್ರ ಇರೋದು. ಮೂರು ಜನ ಬಾಯ್ಸ್ ಇದ್ದಾರೆ, ಮೂರು ಜನ ಬಾಯ್ಸ್ ಅನ್ನು ಅರೇಂಜ್ ಮಾಡಿದ್ದೀನಿ ನಾನು. ಸೊ ಆನ್ಸರ್ ಇಸ್ ತ್ರೀ ಫ್ಯಾಕ್ಟೋರಿಯಲ್. ಮೂರು ಜನ ಬಾಯ್ಸ್ ಅನ್ನು ಅರೇಂಜ್ ಮಾಡಿದ್ರೆ ತ್ರೀ ಫ್ಯಾಕ್ಟೋರಿಯಲ್. ಈಗ ನೀವು ಗ್ಯಾಪ್ ಕೌಂಟ್ ಮಾಡಬೇಕು. ಒನ್ ಟೂ ತ್ರೀ ಫೋರ್. ಎಷ್ಟು ಗ್ಯಾಪ್ ಇದೆ? ಫೋರ್ ಗ್ಯಾಪ್ಸ್. ಈ ಫೋರ್ ಗ್ಯಾಪ್ಸ್ ಅಲ್ಲಿ ನಾವು ಗರ್ಲ್ಸ್ ಅನ್ನು ಹಾಕ್ಬೇಕು. ಎಷ್ಟು ಗರ್ಲ್ಸ್ ಇದ್ದಾರೆ? ಫೈವ್ ಗರ್ಲ್ಸ್. ನಾಲ್ಕು ಗ್ಯಾಪ್ ಅಲ್ಲಿ ಫೈವ್ ಗರ್ಲ್ಸ್ ಅನ್ನು ಹಾಕ್ಬೋದಾ? ಇಟ್ ಈಸ್ ನಾಟ್ ಪಾಸಿಬಲ್. ನೀವು ರೆಪ್ರೆಸೆಂಟ್ ಮಾಡಿದ್ರೆ ಹೇಗೆ ಬರುತ್ತೆ ಅಂದ್ರೆ, ನಾಲ್ಕು ಗ್ಯಾಪ್ ಅದನ್ನ ಅರೇಂಜ್ ಮಾಡ್ಬೇಕು ನೀವು. ನಾಲ್ಕು ಗ್ಯಾಪ್ ಅಲ್ಲಿ ಎಷ್ಟು ಜನರನ್ನ ಅರೇಂಜ್ ಮಾಡ್ಬೇಕು? ಐದು ಜನರಲ್ಲಿ ಅರೇಂಜ್ ಮಾಡ್ಬೇಕು. ದಿಸ್ ಇಸ್ ನಾಟ್ ಪಾಸಿಬಲ್. ನಾನು ಫಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಎನ್ ಯಾವಾಗ್ಲೂ ಆರ್ ಗಿಂತ ಜಾಸ್ತಿ ಅಥವಾ ಈಕ್ವಲ್ ಇರಬೇಕು, ಅಥವಾ ಆರ್ ಎನ್ ಗಿಂತ ಜಾಸ್ತಿ ಇರಬಾರ್ದು. ಎನ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆರ್. ಇಲ್ಲಿ ನೀವು ನೋಡಿದ್ರೆ ಫೈವ್ ಫೋರ್ ಗಿಂತ ಜಾಸ್ತಿ ಇದೆ, ಇದನ್ನ ಮಾಡಕ್ ಆಗಲ್ಲ. ಸೊ ಹಾಗಿದ್ರೆ ಈ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಸಚ್ ಅರೇಂಜ್ಮೆಂಟ್ ಇಸ್ ನಾಟ್ ಪಾಸಿಬಲ್ ಅಂತ ಇರುತ್ತೆ ಆಪ್ಷನ್. ಸೊ ನೀವು ಆ ಆಪ್ಷನ್ ಅನ್ನು ಚೂಸ್ ಮಾಡ್ಬೇಕು. ಈ ಆಪ್ಷನ್ ಇಲ್ಲ ಅಂದ್ರೆ ಅರ್ಥ ಇಲ್ಲದೆ ಇದ್ರೆ ನನ್ ಆಫ್ ದೀಸ್ ಅಂತ ಆಪ್ಷನ್ ಇರುತ್ತೆ. ಆ ನನ್ ಆಫ್ ದೀಸ್ ಆಪ್ಷನ್ ಅನ್ನ ನೀವು ಚೂಸ್ ಮಾಡ್ಬೇಕು. ಫೈನ್, ದಟ್ ಈಸ್ ಇಟ್ ಫಾರ್ ದಿ ಫೋರ್ತ್ ವಿಡಿಯೋ. ಇಲ್ಲಿಗೆ ನಮ್ದು ಲೀನಿಯರ್ ಅರೇಂಜ್ಮೆಂಟ್ ಆಫ್ ಪರ್ಸನ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಿಂದ ಬೇರೆ ಕಾನ್ಸೆಪ್ಟ್ಸ್ ಮೇಲೆ ಹೋಗ್ತೇವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಸ್.